ಈ ಒಂದು ಸುದ್ದಿ ಏನ್ ನಾನು ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀನಿ, ಅದ್ರಿಂದ ನನಗೆ ತುಂಬಾ ಶಾಕ್ ಆಗಿದೆ, ಚಿಂತೆ ಕಾಡ್ತಾ ಇದೆ. ದೇವರಲ್ಲಿ ಆಲ್ರೆಡಿ ನಾನು ಕುತ್ಕೊಂಡೀಗ ಪ್ರೇಯರ್ಸ್ ಮಾಡ್ತೀನಿ, ಪೂಜೆ ಮಾಡ್ತೀನಿ. ದರ್ಶನ್ ಸರ್ಗೆ ಏನು ಕರ್ಕೊಂಡು ಹೋಗಿದ್ದಾರೆ, ಅದು ಬರೀ ವಿಚಾರಣೆಗೆ ಕರ್ಕೊಂಡು ಹೋಗಿರಬೇಕು ಅಂತ. ದಯವಿಟ್ಟು ಅವರು ಅರೆಸ್ಟ್ ಆಗಬಾರ್ದು ಅಂತ ನಾನು ದೇವರಲ್ಲಿ ಕುತ್ಕೊಂಡು ಕೇಳ್ತೀನಿ. ಇದು ತುಂಬಾ ಅಬ್ಸಲ್ಯೂಟ್ಲಿ ಶಾಕಿಂಗ್ ನ್ಯೂಸ್ ಆಗಿದೆ. ಐ ಹೋಪ್ ದ್ಯಾಟ್ ಹಿ ವಿಲ್ ಬಿ ರಿಲೀಸ್, ಅಂಡ್ ಐ ಹೋಪ್ ದ್ಯಾಟ್ ದಿಸ್ ವಾಸ್ ಜಸ್ಟ್ ಹೀಸ್ ಟೇಕನ್ ಫಾರ್ ಪೊಲೀಸ್ ಎನ್ಕ್ವೈರಿ ಅಂತ. ದಿಸ್ ಇಸ್ ನಾಟ್ ದಿಸ್ ಅವರ ಎಫ್ ಐ ಆರ್ ಅಲ್ಲಿ ಇಲ್ಲ ಅಂತ ನನಗೆ ತುಂಬ ತುಂಬ ದೇವರಲ್ಲಿ ಪ್ರೇ ಮಾಡ್ಕೊಳ್ತೀನಿ. ನನಗೆ ಮಾತುಗಳು ಬರ್ತಾ ಇಲ್ಲ. ಈ ಒಂದು ಸುದ್ದಿ ಏನು ನಾನು ನ್ಯೂಸಲ್ಲಿ ನೋಡ್ತಾ ಇದ್ದೀನಿ, ಅದ್ರಿಂದ ನನಗೆ ತುಂಬ ಶಾಕ್ ಆಗಿದೆ, ಚಿಂತೆ ಕಾಡ್ತಾ ಇದೆ. ದೇವರಲ್ಲಿ ಆಲ್ರೆಡಿ ನಾನು ಕುತ್ಕೊಂಡೀಗ ಪ್ರೇಯರ್ಸ್ ಮಾಡ್ತೀನಿ, ಪೂಜೆ ಮಾಡ್ತೀನಿ. ದರ್ಶನ್ ಸರ್ಗೆ ಏನು ಕರ್ಕೊಂಡು ಹೋಗಿದ್ದಾರೆ, ಅದು ಬರೀ ವಿಚಾರಣೆಗೆ ಕರ್ಕೊಂಡು ಹೋಗಿರಬೇಕು ಅಂತ. ದಯವಿಟ್ಟು ಅವರು ಅರೆಸ್ಟ್ ಆಗಬಾರ್ದು ಅಂತ ನಾನು ದೇವರಲ್ಲಿ ಕುತ್ಕೊಂಡು ಕೇಳ್ತೀನಿ. ಇದು ತುಂಬಾ ಅಬ್ಸಲ್ಯೂಟ್ಲಿ ಶಾಕಿಂಗ್ ನ್ಯೂಸ್ ಆಗಿದೆ. ಐ ಹೋಪ್ ದ್ಯಾಟ್ ಹಿ ವಿಲ್ ಬಿ ರಿಲೀಸ್, ಅಂಡ್ ಐ ಹೋಪ್ ದ್ಯಾಟ್ ದಿಸ್ ವಾಸ್ ಜಸ್ಟ್ ಹೀಸ್ ಟೇಕನ್ ಫಾರ್ ಪೊಲೀಸ್ ಎನ್ಕ್ವೈರಿ ಅಂತ. ದಿಸ್ ಇಸ್ ನಾಟ್ ದಿಸ್ ಅವರ ಎಫ್ ಐ ಆರ್ ಅಲ್ಲಿ ಇಲ್ಲ ಅಂತ ನನಗೆ ತುಂಬ ತುಂಬ ದೇವರಲ್ಲಿ ಪ್ರೇ ಮಾಡ್ಕೊಳ್ತೀನಿ. ನನಗೆ ಮಾತುಗಳು ಬರ್ತಾ ಇಲ್ಲ.